ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರ ಸಂಘಟನೆ ವತಿಯಿಂದ ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಮತ್ತು ನಿಕಟಪೂರ್ವ ಕ್ಷೇತ್ರ ಸಮನ್ವಯಾಧಿಕಾರಿ ಸಿ ಮೌನೇಶ್ ಅವರಿಗೆ ಬೀಳ್ಕೊಡುಗೆ ಮತ್ತು ನೂತನವಾಗಿ ಪದವಿಯಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈಯದ್ ಮೌಸಿನ್ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿ ಬಿಕೆ ಶ್ರೀನಿವಾಸ್ ಅವರಿಗೆ ಸ್ವಾಗತ ಸಮಾರಂಭ ಜರುಗಿತು. ನಗರದ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಿಕ್ಷಕರ ಸಂಘಟನೆಯ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸಮಸ್ತ ಶಿಕ್ಷಕ ಬಾಂಧವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹೊಸದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಹಲವು ವರ್ಷಗಳ ಸೇವೆ ಸಲ್ಲಿಸಿ ಜನಮನ್ನಣೆ ಪಡೆದಿದ್ದ ಎಲ್ ಜಯಪ್ಪನವರನ್ನು ಶಿಕ್ಷಕರ ಸಂಘಟನೆಯ ಒಕ್ಕೂಟದ ವತಿಯಿಂದ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ವೇದಿಕೆಯಲ್ಲಿ ಆಸೀನರಾಗಿದ್ದ ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಎಲ್ ಜಯಪ್ಪನವರ ಕಾರ್ಯದಕ್ಷತೆ ಕುರಿತು ಮೆಚ್ಚುಗೆಯ ಮಾತನಾಡಿದರು. ಎಲ್ಲೆಲ್ಲಿ ಶಿಕ್ಷಕ ಬಂಧುಗಳ ಕಾರ್ಯಕ್ರಮ ನಡೆಯಿತು ಆ ಎಲ್ಲ ಸ್ಥಳಗಳಲ್ಲೂ ನನ್ನ ಆಲೋಚನೆಗಳನ್ನು ಹಂಚಿದರೆ ಅದು ಸರಿಯಾದ ಜಾಗ. ಆಲೋಚನೆಗಳನ್ನು ಬಿತ್ತದೆ ಹೊರತು ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಸಾಧ್ಯ ಇಲ್ಲ. ಆಲೋಚನೆ ಮತ್ತು ಸ್ವಭಾವದಲ್ಲಿ ಬದಲಾವಣೆ ಆಗಿದ್ರೆ ದೇಶೋದ್ಧಾರ ಸಾಧ್ಯ ಇಲ್ಲ. ಅದು ಶಿಕ್ಷಕ ಬಂಧುಗಳಿಂದ ಮಾತ್ರ ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಅದಕ್ಕಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಒಪ್ಪಿ ಬಂದಿದ್ದೇನೆ. ಈಗ ನಾನು ನನ್ನ ಮತ್ತು ಜಯಣ್ಣವರ ಸಂಬಂಧದ ಬಗ್ಗೆ ಒಂದಷ್ಟು ಆಲೋಚನೆ ಹಂಚಿ ಆಮೇಲೆ ಕೆಲವು ಆಲೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ನ್ಯಾಯಾಧೀಶ ಆಗಿ ವಕೀಲಾಗಿ 25 ವರ್ಷ ಬೆಂಗಳೂರಿನಲ್ಲೇ ಇದ್ದೆ. 13 ವರ್ಷ ಒಂದಿಂದು ಹೈಕೋರ್ಟ್ ನ್ಯಾಯಾಧೀಶ ಆಗಿದೆ. ಸುಮಾರು 2 ದಶಕಗಳಷ್ಟು ಲಾ ಪ್ರೊಫೆಸರ್, 3 ಕಾನೂನು ಕಾಲೇಜುಗಳಲ್ಲಿ ಮತ್ತೆ 7 ಕಾಲೇಜುಗಳಷ್ಟು ಉಪನ್ಯಾಸಗಳನ್ನು ನಾನು ಕೊಟ್ಟಿದ್ದೇನೆ. ಅಲ್ಲಿಂದ ನಿವೃತ್ತಿಯಾಗಿ ನಮ್ಮ ಮುಂದೆ ಶಿಕ್ಷಕರಿಗೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿಗೆ ನನ್ನನ್ನು ಆಹ್ವಾನಿಸಿದ್ರು. ಆಮೇಲೆ ಶಿಕ್ಷಕ ಬಂಧುಗಳು SDMC ಅವರು ಎಲ್ಲ ನಮಗೆ ನಮ್ಮನೆಗೆ ಬಂದು ಈ ಥರ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘನ ಸ್ಟಾರ್ಟ್ ಮಾಡಬೇಕು, ಅದು ತುಂಬ ಉತ್ತಮವಾದ ಆಲೋಚನೆ ಸರ್. ಸಮಾಲೋಚನೆ ಮಾಡಿದ್ಮೇಲೆ ನಾನು ಹೌದು, ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಹಿರಿಯ ವಿದ್ಯಾರ್ಥಿಗಳ ಸಂಘ ಇರಲೇಬೇಕು ಕಡ್ಡಾಯವಾಗಿ. ಯಾಕೆಂದ್ರೆ ಆ ಬದುಕನ್ನ ಕಟ್ಟಿಕೊಟ್ಟಿರುವಂತಹ ಅಡಿಗರುಗಳು ಇಲ್ಲ. ಪ್ರೈಮರಿ ಶಾಲೆಗಳಂತೂ ಈಗ ಒಂದು ಶಾಲೆ ಹೇಳ್ಬೋದು, ನಮ್ಮ ಶಾಲೆನ ಓದವ್ರೆ ರೀ ಕಾನೂನು ಮಂತ್ರಿಗಳು, ಮುಖ್ಯಮಂತ್ರಿಗಳು. ಈ ಹೆಮ್ಮೆ ಯಾರಿಗಿರುತ್ತೆ ಅಂದ್ರೆ ಶಿಕ್ಷಕ ಬಂಧುಗಳಿಗೆ ಮಾತ್ರ ಇರುತ್ತೆ. ನನಗೆ ಒಬ್ಬರು ಗುರುಗಳಿದ್ರು, IIT ಕ್ಲಾಸ್ಗಳು, ಅವ್ರ ಹೆಸರು ಗೋಪಾಲಪ್ಪ ಮಾಸ್ಟರ್ ಅಂತ. ಅರೇಲಿ ಅಂದ್ರೆ ನಿಮಗೆ ಗೊತ್ತು, ಈಗ ಊಹೆ ಮಾಡ್ಕೋಬಹುದು. ಆದ್ರೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಆ ಶಾಲೆಯಿಂದ ನೀವು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಮ್ಮೆ TVನಲ್ಲಿ ನಾನು ಲಾಯರ್ ಆಗಿ ಒಂದು ಪ್ರೋಗ್ರಾಮ್ ಕೊಡಬೇಕಾಯ್ತು ಕಾನೂನಿನ ವಿಷಯದ ಬಗ್ಗೆ. ಅದು ಲೈವ್ ಆಗಿ ಪ್ರಸಾರ ಆಯಿತು. ಆಗ ನಾನು ಒಂದು 2-3 ದಿನ ಆದಮೇಲೆ ನಮ್ಮೊಂದು ಲೆಟರ್ ಬಂತು, ಇಲ್ಲಪ್ಪ ನಾನು TV ನೋಡಿದೆ ಮೊನ್ನೆ, ನೀನು ಟೈ ಕಟ್ಟಿ ಕೋಟ್ ಹಾಕಿ ಪ್ಯಾಂಟ್ ಹಾಕಿ ಬೂಟ್ಸ್ ಹಾಕಿ ಕೂತಿದ್ದೆ, ನನಗೆಷ್ಟು ಸಂತೋಷ ಆಯಿತು. ನಾನು ಯಾರು ಗೊತ್ತಾ, ನಿಮ್ಮ ಗೋಪಾಲಪ್ಪ ಮಾಸ್ಟರ್ ಆಯಿ ಕಲಿಸಿದ್ದೆ. ಅಷ್ಟವರೆಗೂ ಎಷ್ಟು ಸಂಬಂಧ ಆಗಿತ್ತು, 35-40 ವರ್ಷಗಳೇ ಕಳೆದೋಗಿತ್ತು. 40 ವರ್ಷ ಆದಾಗ
ಆ ರೀತಿ ಆತ್ಮೀಯವಾಗಿ ಒಂದು ಪತ್ರ ಬರೆಯಕ್ಕೆ ಸಾಧ್ಯ ಇದ್ರೆ ಅದು ಗುರುಗಳಿಂದ ಮಾತ್ರ ಸಾಧ್ಯ, ಬೇರೆ ಯಾರನ್ನು ಬರೆಯಕ್ಕೆ ಸಾಧ್ಯ ಇಲ್ಲ. ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನು ಸ್ವೀಕರಿಸಿ ಮಾತನಾಡಿದ ಎಲ್ ಜಯಪ್ಪನವರು ತಮ್ಮ ಅವಧಿಯಲ್ಲಿ ಸಹಕರಿಸಿದ ಸರ್ವರಿಗೂ ಅಭಿನಂದನೆ ತಿಳಿಸಿದರು. ಈ ಯಶಸ್ವಿ ಕಾರ್ಯಕ್ರಮದ ಆಯೋಜನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಸಹಶಿಕ್ಷಕರ ಸಂಘ, ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ, ದೈಹಿಕ ಶಿಕ್ಷಕರ ಸಂಘ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಡ್ತಿ ಶಿಕ್ಷಕರ ಸಂಘ, ಶಿಕ್ಷಕರ ಸಂಘಟನೆಯ ಹಲವು ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವಿಲಪ್ಪ ಸಾರ್ ಇರ್ತಾನೆ, ನಮಗೆ ಅಭಿನಂದಿಸಿ ಹೋಗಿರ ಅವ್ರನ್ನ ಸ್ಮರಣೆ ಮಾಡ್ತಾ ಅವರು ನನಗೆ ಬಹಳ ಆದರ್ಶವಾಗಿದೆ. ನಿಜಕ್ಕೂ ಹೇಳ್ಬೇಕಂದ್ರೆ ಅಂಥವ್ರದ್ದು ತಾಲೂಕಲ್ಲಿ ಒಂದು 5-6 ಜನ ಇದ್ರೆ ತಾಲೂಕಿನ ಚಿತ್ರಣವೇ ಬದಲಾವಣೆ ಆಗುತ್ತೆ. ಹಾಗಾಗಿ ಅವರ ಸೇವೆಯನ್ನು ನಾವು ಚೆನ್ನಾಗಿ ಬಳಕೆ ಮಾಡ್ಕೋಬೇಕು. ತುಂಬ ಮಾನವೀಯ ಮೌಲ್ಯ ಇದೆ, ಅಂತಃಕರಣ ಇದೆ, ಸಮಾಜಮುಖಿ ಚಿಂತನೆ ಇದೆ ಅವರಲ್ಲಿ. ನಾನು ಈ ತಾಲೂಕಿಗೆ ಬಂದಿದ್ದು ಒಂದು ಆಕಸ್ಮಿಕ, ನನ್ನ ಜೀವನದಲ್ಲಿ ಬಹಳಷ್ಟು ಘಟನೆಗಳೆಲ್ಲ ಆಕಸ್ಮಿಕ. ಉದ್ದೇಶಪೂರ್ವಕವಾಗಿ ಇಂಥ ಸ್ಥಳಕ್ಕೆ ಹೋಗ್ಬೇಕು ಅಂತ ಉದ್ಯೋಗ ಹೋಗ್ಬೇಕು ಅಂತ ನನಗೆ ಸಿಕ್ಕಿಲ್ಲ. ಆಕಸ್ಮಿಕವಾಗಿ ಸಿಕ್ಕಂಥ ಅವಕಾಶಗಳು ಆ ರೀತಿಯಲ್ಲಿ ನನ್ನ ಜೀವನ ಸಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಮಯ ಇಲ್ಲ. ಹಾಗಾಗಿ ಫಸ್ಟ್ ನಾನು ಹೈಸ್ಕೂಲ್ ಟೀಚರಿಂದ ಇಲ್ಲಿವರೆಗೂ ನಾನು ಎಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಅದು ಬಿಟ್ಟು ಬೇರೆ ಪ್ಲೇಸ್ ಇದೆ, ನಾನು ಇಷ್ಟಪಟ್ಟು ಪ್ಲೇಸ್ ಸಿಕ್ಕಿಲ್ಲ. ಸೊ ಅಂತ ಒಂದು ಸನ್ನಿವೇಶ ನಾನಿಲ್ಲಿ ನೆಂಚತ್ರಿಗೆ ಬರ್ಬೇಕಾದ್ರೂ ಅದೇ ರೀತಿ ಬಂದೆ, ಜೂನಿಯರ್ ಕಾಲೇಜಿಗೆ ಬರ್ಬೇಕಾದ್ರೂ ಅದೇ ರೀತಿ ಬಂದೆ. ಜೂನಿಯರ್ ಕಾಲೇಜಿಗೆ ಬರ್ಬೇಕಂದ್ರೆ ಐಸರಿಗೆ ಟ್ರೈ ಮಾಡಿದಾಗಿರ್ಲಿ, ನೆಂಚತ್ರಿಗೆ ಹೋಗ್ಬೇಕಂತ ಅನ್ಕೊಂಡಿರಲ್ಲ, ಅದು ಸದ್ರ ಸಿಕ್ತು. ಈ ಒಂದು ದಿಶೆಯಲ್ಲಿ ಆಕಸ್ಮಿಕವಾಗಿ ಬಂದರೂ ಒಂದು ತಾಲೂಕಿನ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಬ್ಬ ಆಡಳಿತಗಾರರು ಎಲ್ಲ ಸಂಘಗಳನ್ನ ಶಿಕ್ಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಟೀಮ್ ಥರ ಮಾಡಿ ಒಂದು ಟೀಮ್ ವರ್ಕ್ ಅನ್ನು ಮಾಡಿದ್ರೆ ನಾವು ಎಲ್ಲ ಕಡೆ ಸಕ್ಸಸ್ ಆಗ್ಬೋದು. ನಾನೇನು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ರ್ಯಾಂಕ್ ಪಡ್ಕೊಂಡಿಲ್ಲ, ಇದರಲ್ಲಿ ವಿಶೇಷವಾಗಿ ಏನು ರಿಸರ್ಚ್ ಮಾಡಿಲ್ಲ. ಈಗಲೂ ನಮ್ಮ ಸ್ನೇಹಿತರು ಟಿ ಒಗಳು ನಂತರ ಅದು ಏನು ಕೆಲಸ ಮಾಡ್ತೇವೋ ಅದು ಹೆಂಗೆ ಯಾವ ರೀತಿ ಮಾಡ್ತೇವೆ ಅಂತ ನನ್ನ ಪ್ರಶ್ನೆ ಕೇಳ್ತಾರೆ. ಬಟ್ ನಮಗೆ ಕೆಲಸ ಮಾಡಲಾರೆ ತೃಪ್ತಿ ಇರೋದಿಲ್ಲ. ಸೊ ಆ ದಿಶೆಯಲ್ಲಿ ನಾನು ಈ ತಾಲೂಕಿಗೆ ಮೊದಲೇ ಚೇರ್ಪರಿಸಿದ ಮೆಂಚನದಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡಿ ಆ ಶಾಲೆಯನ್ನು ರಾಜ್ಯ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಬರುವ ರೀತಿಯಲ್ಲಿ ನಾವು ಒಂದು ಟೀಮ್ ವರ್ಕ್ ಮಾಡಿದ್ದೇವೆ ಎಲ್ಲ ಶಿಕ್ಷಕರೊಳಗೂ. ಆ ನಂತರ ಜೂನಿಯರ್ ಕಾಲೇಜಿಗೆ ಬಂದ್ವಿ, ಅದು ಸಹ ಬಿಲ್ಲದಂತ ದೊಡ್ಡ ವ್ಯಕ್ತಿಗಳು ಸಿಕ್ಕರು. ಸೊ ಆ ಶಾಲೆಯನ್ನು ಒಂದು ಜನಸಾಮಾನ್ಯರ ಶಾಲೆ ಮಾಡಿದ್ವಿ, ಬಡ ವಿದ್ಯಾರ್ಥಿಗಳ ಶಾಲೆಯನ್ನಾಗಿ ಮಾಡಿದ್ವಿ, ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಶಾಲೆಯನ್ನಾಗಿ ಮಾಡಿದ್ವಿ. ಇವತ್ತು ಅಡ್ಮಿಷನ್ ಇಲ್ಲ ಅಂತ ಸರ್ಕಾರಿ ಶಾಲೆ ಬರುತ್ತಾರೆ. ಏಟಿಗೆ ಅಡ್ಮಿಷನ್ನ 350-400 ಇರುತ್ತೆ, ಬಿಕಾಸ್ ಶಾಲೆ ಚೆನ್ನಾಗಿದೆ, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತರಬೇತಿ ಕೊಡ್ತಾರೆ ಅಂತ. ಯಾವುದಾದ್ರು ಕರ್ನಾಟಕದಲ್ಲಿ ಒಂದು ಶಾಲೆಯಲ್ಲಿ NMMS ಹೈಯೆಸ್ಟ್ ರ್ಯಾಂಕ್ ಆಗ್ತದೆ ಅಂತಂದರೆ ಅದು ನಮ್ಮ ಜೂನಿಯರ್ ಕಾಲೇಜು. ಸೊ ಆ ಒಂದು ದಿಸೆಯಲ್ಲಿ ಒಂದು ಗುಣಮಟ್ಟ ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ. ಆ ಮಕ್ಕಳಿಗೆ NMMS ಎಕ್ಸಾಮ್ ಅಂದರೆ ನಾವೆಲ್ಲರೂ ತಿಳ್ಕೋಬೇಕು ಅವ್ರು IAS ಎಕ್ಸಾಮ್ ಬರೆಯೋದು, ಅವರು ಖಂಡಿತವಾಗಿ IAS IPS ಎಕ್ಸಾಮ್. IAS IPS ಎಕ್ಸಾಮ್ ಅದೇ ಪ್ಯಾಟರ್ನ್ ಇರುತ್ತೆ, ಒಂದು GMAT ಅಂತ ಇರುತ್ತೆ, ಅಲ್ಲಿ CCAS ಅಂತ ಇರುತ್ತೆ, ಆ ನಂತರ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟಲ್ಲಿ ಇಲ್ಲಿ ಮೂರು ಇರುತ್ತೆ, ಸೋಷಿಯಲ್ ಸೈನ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ. ಬಟ್ ಭಾಳ ಜನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಾವು ಅನುಷ್ಠಾನ ಮಾಡಿದ್ರೆ ಸೊ ಭಾಳಷ್ಟು ಜನ ಮಕ್ಕಳ ಮುಂದಿನ ಶಿಕ್ಷಣ ಅವರ ಜೀವನದ ಒಂದು ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಆ ಸತ್ಯವನ್ನು ನಾನು ಸ್ವಕ್ಕೆಯಿಂದ ಕಂಡುಕೊಂಡಿದ್ದು, ಅಲ್ಲಿ ಪ್ರಾರಂಭ ಮಾಡಿದ್ದು. ಸುಮಾರು ಇಲ್ಲಿವರೆಗೂ ಸ್ವಕ್ಕೆ ಶಾಲೆ ಸೇರಿದರೆ ನಮ್ಮ ಒಂದು ಸಂಘಟಿತ ಪ್ರಯತ್ನದಿಂದ ಸಂಪನ್ಮೂಲ ವ್ಯಕ್ತಿಗಳ ತಂಡದ ಸಹಕಾರದಿಂದ ಸುಮಾರು ಬಡ ವಿದ್ಯಾರ್ಥಿಗಳಿಗೆ ಒಂದು 3 ಕೋಟಿ ವಿದ್ಯಾರ್ಥಿ ವೇತನ ಸಿಗ್ಬೋದು. ನಾವು ಮನಸ್ಸು ಮಾಡಿದರೆ ಸೊ ಎಲ್ಲರಿಗೂ ದುಡ್ಡು ಕೊಡೋಕ್ಕಾಗಲ್ಲ, ಆದರೆ ಒಂದು ಒಳ್ಳೆ ಶ್ರಮ ಹಾಕಿದರೆ, ಟೀಮ್ ವರ್ಕ್ ಮಾಡಿದರೆ,
ಬಹಳಷ್ಟು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ನಾವು ಹಲವು ಪ್ರಥಮಗಳನ್ನು ಸಾಧನೆ ಮಾಡಿದ್ದೇವೆ. ಒಂದು ತಾಲೂಕು ರೆಸಿಡೆಂಟ್ ನನ್ನ 70% ಇತ್ತು ವಸ್ತುಗಳ ತಾಲೂಕು ಅದೇ ಎಷ್ಟು. ಸೊ ಈಗ ನಾವು 95.something ಬಂದು ರಾಜ್ಯದಲ್ಲೇ ಮೊದಲ ಸ್ಥಾನ ಬಂದಿದೆ. ಅದು ಖಂಡಿತವಾಗೂ ನಮಗೆಲ್ಲ ಖುಷಿ ಕೊಡುವಂಥ ವಿಚಾರ. ಈ ಫಲಿತಾಂಶದಿಂದ ನಮ್ಮ ತಾಲೂಕಿನ ಎಲ್ಲ ಪ್ರೌಢಶಾಲಾ ಸಹ ಶಿಕ್ಷಕರ ಮುಖ್ಯ ಶಿಕ್ಷಕರ ನಮ್ಮ ಸಂಘಟನೆಗಳ ಬೆಂಬಲ ಮತ್ತು ನಾವೆಲ್ಲ ತುಂಬ ಒಂದು ಒಳ್ಳೆ ಟೀಮಲ್ಲಿ ಕೆಲಸ ಮಾಡ್ತಿದ್ವಿ. ನಾವು ಒಂದು ರೀತಿ ಭಾವನಾತ್ಮಕ ಸಂಬಂಧ ಟೀಚರ್ಸ್ ಮತ್ತೆ ನಮ್ಮ ಮಧ್ಯೆ ಚೆನ್ನಾಗಿತ್ತು. ಸೊ ನಾನು ಆ ರೀತಿ ಅವರಿಗೆ ಒಳ್ಳೆಯ ರೀತಿಯಿಂದ ಮೋಟಿವೇಶನ್ ಮಾಡ್ತಿದ್ದೆ. ಅವರು ಅಷ್ಟೇ ಅದನ್ನು ಚೆನ್ನಾಗಿ ರಿಸೀವ್ ಮಾಡಿಕೊಂಡು ನಾವು ಪ್ರಥಮ ಸ್ಥಾನವನ್ನು ರಾಜ್ಯದಲ್ಲಿ ಪಡೆದಕ್ಕೆ ಸಂತೋಷ ಆಗಿದೆ. ಆನಂತರ NMMS ನಾವು ರಾಜ್ಯ ಮಟ್ಟದ ಸಾಧನೆ ಮಾಡಿದ್ವಿ. ಸಾಧನ ತಪಸ್ಸಲ್ಲಿ ಸಹ ನಾವು ರಾಜ್ಯ ಮಟ್ಟದ ಸಾಧನೆ ಮಾಡಿದ್ವಿ. ಯಾವ ತಾಲೂಕಲ್ಲೂ ಸೊ ಅಲ್ಲಿ 45 ರಾಜ್ಯ ಮಾಡಿದ್ವಿ. 40 NEET 40 ತಪಸ್ಸಿಗೆ ಅಂದರೆ AET. ಅದರಲ್ಲಿ ನಮ್ಮ ಹುಡುಗರು ಲಾಸ್ಟಿಗೆ 7 ಜನ ಆಗಿದ್ದಾರೆ. ಈಗ ಅವರಿಗೆ ಅಲ್ಲಿಂದ ಹೊರಗೆ ಬಂದಿರೋರು 3-4 ಜನ ಹುಡುಗಿಯರು ಮೆಡಿಕಲ್ ಮಾಡ್ತಿದ್ದಾರೆ. 2 ಜನ ಅವರು NIT ಹೋಗಿದ್ದಾರೆ. ನಿಮ್ಮ ಪ್ರಸಿಂಗ್ ಕಾಲದಲ್ಲಿ ಒಂದು ಒಳ್ಳೊಳ್ಳೆ ಸೀಟರ್ ತೆಗೆದುಕೊಂಡರೆ ಅವರೆಲ್ಲ ಪಡೆದರು. ಅವರು ಆಟೋ ಡ್ರೈವರು, ಕೂಲಿ ಮಾಡೋರು, ಅಂಗನವಾಡಿ ಗುಂಡು ಕಟ್ಟೋರು, ಟೈಲರಿಂಗ್ ಮಾಡೋರಂಥ ಮಕ್ಕಳು, ಅದಕ್ಕಿಂತ ಸಂತೋಷ ಬೇರೆ ಯಾವುದೇ ನೋಡಿ. ಅವರೆಲ್ಲ ಮುಂದೆ ದೊಡ್ಡ ವಿದ್ಯಾವಂತರು, ಸಮಾಜವನ್ನು ತಿದ್ದುವಂಥ ವ್ಯಕ್ತಿಗಳಾಗ್ತದೆ. ಪೋಷಕರು ಮತ್ತೆ ಮಕ್ಕಳು, STMC ಅವರು, ಹಿರಿಯರಿಗೆ
ವಿದ್ಯಾರ್ಥಿಗಳು ಮತ್ತೆ ಶಾಲೆಗಳ ಸೌಂದರ್ಯೀಕರಣ ಆಗಿರ್ಬೋದು ಒಳ್ಳೆ ಚೆನ್ನಾಗಿ ಮಾಡಿದಂತ ಒಂದು ಇದನ್ನ ನಾನು ಒಂದು ವರ್ಷದ ಇದರಲ್ಲಿ ಅವರಿಂದ ಒಂದು ಮಾರ್ಗದರ್ಶನವನ್ನು ಪಡೆದೆ. ನನಗೆ ಹೇಳ್ತಿದ್ರು, ಏ ಶ್ರೀನಿವಾಸ ಒಂದು ಚೆನ್ನಾಗಿ ಕಲಿಯೋಕಪ್ಪ ನೀನು ಮುಂದೆಲ್ಲ ಇದನ್ನು. ಹೊಸ ವರ್ಷದ ಅಂಗವಾಗಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ವತಿಯಿಂದ ಮುದ್ರಿಸಲಾಗಿದ್ದ 2024 ನೂತನ ಕ್ಯಾಲೆಂಡರ್ ಬಿಡುಗಡೆಯನ್ನು ವೇದಿಕೆಯ ಮೇಲಿದ್ದ ಗಣ್ಯರು ನೆರವೇರಿಸಿದರು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಪ್ರಾಥಮಿಕ ಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಎನ್ಒ ಪ್ರಕಾಶ್, ಹಲವು ಸ್ತರದ ಪದಾಧಿಕಾರಿಗಳಾದ ಶಾಂತಪ್ಪ, ಹರೀಶ್, ಮಂಜುನಾಥ್, ಮಂಜುಳಾಕ್ಷಿ ಎಚ್ಜಿ, ಅಶೋಕ್, ರುದ್ರೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಈ ತಾಲೂಕಿನ ಕೊನೆಯ ಗ್ರಾಮದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿರ್ತಕ್ಕಂತಹ ಆಶಯವನ್ನು ಇಟ್ಕೊಂಡ್ಬಿಟ್ಟು ಸುಮಾರು 4 ವರ್ಷ 5 ತಿಂಗಳವರೆಗೆ ಅವರು ನಮ್ಮ ನಿರಂತರ ವರ್ಗದವರಿಗೆ ಅನೇಕ ಸಲಹೆ ಸೂಚನೆಗಳನ್ನು ಕೊಡ್ತಾ ಈ ತಾಲೂಕಿನಲ್ಲಿ ಪ್ರೌಢಶಾಲೆ SSLC ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೆ ಯಾವ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಹ ಇಂತಹ ಒಂದು ಕಾರ್ಯವನ್ನು ಮಾಡಿಲ್ಲ. ಅಂತ ಕಾರ್ಯ ಏನಪ್ಪ ಅಂದ್ರೆ ಪೋಷಕರ ಸಭೆ, ತಾಯಂದಿರ ಸಭೆ. ಇವತ್ತು ಇಂದಿನ ದಿನಗಳಲ್ಲಿ ಯಾವೊಬ್ಬ ಪೋಷಕರು ಸಹ ಶಾಲೆಯನ್ನು ಬಿಟ್ಟು ನೀವೇನ್ ಪಾಠ ಮಾಡ್ತೀರಾ, ನಮ್ಮ ಮಕ್ಕಳು ಹೇಗೆ ಓದ್ತಾರೆ ಇರತಕ್ಕಂತಹ ಭಾವನೆ ಇಡೀ ತಾಲೂಕಿನಲ್ಲಿ ಇರಲ್ಲ. ಅಂತ ಭಾವನೆಯನ್ನು ಕೊಡಿಸತಕ್ಕಂತ ಏಕೈಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದ್ರೆ ನಮ್ಮೆಲ್ಲ ಜಯಪುರು ಅಂದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಪ್ರತಿ ತಿಂಗಳು 2 ತಿಂಗಳಿಗೆ 1 ಸರಿ 3 ತಿಂಗಳಿಗೆ 1 ಸರಿ ನೀವು ಶಾಲೆಯಲ್ಲಿ ತಾಯಂದಿರ ಸಭೆಯನ್ನು ಕರೆದು SSLC ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳಿಂದ ಪ್ರತಿ ತಿಂಗಳು ನೀವು ಕರಿಬೇಕು, ನನ್ನ ಕರಿಬೇಕು. ನನ್ನ ಪೋಷಕರಿಗೆ ಮಕ್ಕಳನ್ನು ನೀವು ಯಾವ ರೀತಿ ಶಿಕ್ಷಣಗಳಿಗೆ ಅರಿವನ್ನು ಮೂಡಿಸ್ಬೇಕು ಅಂತಕ್ಕಂತ ಮಾಹಿತಿಯನ್ನು ಇಡೀ ತಾಲೂಕಿಗೆ ಪ್ರೌಢಶಾಲೆಯ ಶಿಕ್ಷಕರಿಗೆ ಮಾಹಿತಿಯನ್ನು ಕೊಡ್ತಾ ಇಡೀ ತಾಲೂಕಿನಲ್ಲಿ ಇವತ್ತು ಇಡೀ ತಾಲೂಕು ಕಳೆದ ಸಾಲಿನಲ್ಲಿ ನಮ್ಮ ವಸ್ತುಗಳ ಚಿತ್ರದುರ್ಗ ಜಿಲ್ಲೆ ಪ್ರಥಮ ಸ್ಥಾನ SSLCಯಲ್ಲಿ ಫಲಿತಾಂಶವನ್ನು ಕೊಡ್ಬಂತು. ಅಂತಹ ದಿಟ್ಟ ಅಧಿಕಾರಿ ನಮ್ಮ ಎಲ್ಜಯಪ್ಪ ಅವರು. ಅದರ ಜೊತೆಗೆ ಅವರು ಸಾಧನ, ತಪಸ್ಸು, NDS ಇಂತಹ ಪರೀಕ್ಷೆ ಇರುವಂತವರು ಯಾವ ಅಧಿಕಾರಿ ಸಹ ನಮ್ಮ ತಾಲೂಕಿಗೆ ಪರಿಚಯ ಮಾಡಿಕೊಂಡಿಲ್ಲ. ಅವರು ಬಂದು ಕೇವಲ 1 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿಯೇ ಇಡೀ ಜಿಲ್ಲೆಯಲ್ಲಿಯೇ NDSನಲ್ಲಿ ಸುಮಾರು 100 ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳನ್ನು ಇವತ್ತು ಪ್ರತಿ ತಿಂಗಳವರೆಗೆ ಸಾವಿರ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ನಮ್ಮೆಲ್ಲ ಜಯಪುರವರು ಸ್ಥಳೀಯವಾಗಿರ್ತಕ್ಕಂತಹ ಸಂಪರ್ಕ ವ್ಯಕ್ತಿಗಳನ್ನು ಕರೆಸಿಕೊಂಡ್ಬಿಟ್ಟು ಇಲ್ಲಿಯೇ ನಮ್ಮಲ್ಲಿರ್ತಕ್ಕಂತಹ ಪ್ರಾಥಮಿಕ ಶಾಲೆಗಳ DGT ಶಿಕ್ಷಕರಾಗಿರ್ತಕ್ಕಂತಹ ಸಂತೋಷ್ ಅವರು, ಮಂಜುನಾಥ್ ಅವರು, ಇನ್ನು ಅನೇಕ ಬೆಂಬಲರನ್ನು ಪ್ರೌಢಶಾಲೆಯ ಬೆಂಬಲರನ್ನು ಅಲ್ಲೇ ಓಡಿ ಮಠದ ಹಂತದಲ್ಲಿ ಆ NDS ಮಕ್ಕಳಿಗೆ ಪಾಠವನ್ನು ಮಾಡಿಸುವುದರ ಮುಖಾಂತರ ಆ ಮಕ್ಕಳಿಗೆ ಇವತ್ತು ಆ ಬಡ ಮಕ್ಕಳಿಗೆ ಇವತ್ತು ಒಂದು ಒಳ್ಳೆಯ ಮುಂದಿನ ಜೀವನ ಹೇಗಿರಬೇಕು, ಮುಂದೆ ಈ ಓದಬೇಕಂತಕ್ಕಂತಹ ಪ್ರೇರಣೆ ಯಾರಾದರೂ ಕೊಟ್ಟಿದ್ರೆ ಅದು ನಮ್ಮ ಜಯಪುರ ಅಂತ ನಾವು MLA ಇರ್ಬೋದು. ಇದು ನಿಮ್ಮ ಧ್ವನಿ.